ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಾವು ದೇವಿ ಹೊಸೂರಿಗೆ ಬಂದಿದ್ವಿ ಆಗಿತ್ತು. ಇಲ್ಲಿ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರಕ್ಕೆ ಬಂದು ಹಲವಾರು ವಿಜ್ಞಾನಿಗಳನ್ನು ಅವರ ಹತ್ರದಿಂದ ಮಾಹಿತಿಯನ್ನು ಪಡ್ಕೊತಾ ಇದ್ವಿ. ಇವತ್ತು ಕೊಯ್ಲೋತ್ತರ ತಂತ್ರಜ್ಞಾನದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ತಿಪ್ಪಣ್ಣ ಕೆ ಎಸ್ ಸರ್ ಅವರನ್ನ ಮಾತಾಡ್ಸೋಣ. ಇವರದ್ದು ಇಲ್ಲಿ ಸಣ್ಣ ಉದ್ದಿಮೆದಾರರಿಗೋಸ್ಕರ, ಬೇರೊಂದು ರೈತರಿಗೋಸ್ಕರ ಒಂದು ಸಂಸ್ಕರಣಾ ಘಟಕ ಇದೆ. ಈ ಸಂಸ್ಕರಣಾ ಘಟಕ ಯಾಕೆ ಬಂತು, ಹೇಗೆ ಬಂತು, ಇದರಿಂದ ರೈತರು ಏನೆಲ್ಲ ಉಪಯೋಗವನ್ನು ಪಡ್ಕೊಬಹುದು, ಜೊತೆಗೆ ಈ ಸಂಸ್ಕರಣಾ ಘಟಕದಲ್ಲಿ ಏನೇನಿದೆ, ನಮಗೆ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಮಷಿನರಿ ಕಾಣ್ತವೆ, ಅದು ಏನೇನು ಎತ್ತೆತ್ತ ಅಂದ್ಕೊಂಡು ಒಂದೊಂದೇ ಮಷಿನರಿ ಬಗ್ಗೆ, ಇದು ರೈತರು ಏನು ಮಾಡೋಕ್ಕೆ, ಇದಂದರೆ ಇದೇನು ಮಾಡುತ್ತೆ, ಅಂದರೆ ಹಣ್ಣು ಹಿಂಡತ್ತೆ, ಸಿಪ್ಪೆ ಸೊಲಿಯತ್ತೋ, ರಸ ಮಾಡತ್ತೋ, ಏನು ಮಾಡುತ್ತೆ ಎತ್ತ ಅಂತ ಇವತ್ತಿನ ಕಂತಲ್ಲಿ ಕೇಳ್ಕೊಂಡು ಬರೋಣ. ನಮ್ಮ ಈ ಒಂದು ಈ ದಿನದ ಒಂದು ಏನು ಕಾರ್ಯಕ್ರಮ ಅಂದರೆ, ನಮ್ಮದು ಒಂದು ತೋಟಗಾರಿಕಾ ಅಭಿಯಾಂತ್ರಿಕ ಮತ್ತು ಆಹಾರ ತಂತ್ರಜ್ಞಾನ ದೇವಿ ಹೊಸೂರಿನಲ್ಲಿ ಒಂದು ಇದು ಮುಖ್ಯವಾಗಿ ನಾವೇನು ಮಾಡ್ತೀವಿ, ಬಿ ಟೆಕ್ ಫುಡ್ ಟೆಕ್ನಾಲಜಿ ಒಂದು ಕೋರ್ಸ್ ಆಫರ್ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಏನಾಗ್ತಾಯಿದೆ ಅಂದರೆ, ಬೇರೆ ಬೇರೆ ಅಂಥದ ಒಂದು ರಾಷ್ಟ್ರಮಟ್ಟದ ಒಂದು ಪ್ರಾಯೋಗಿಕ ಕಾರ್ಯಕ್ರಮ ನಡೀತವೆ. ಅದರ ಜೊತೆಗೆ ರಾಷ್ಟ್ರಮಟ್ಟಕ್ಕೆ ಮುಖ್ಯವಾಗಿ ಆಹಾರ ಸಂಸ್ಕರಣೆ ಮತ್ತು ಇದು ಸಂಸ್ಕರಣೆ ಮತ್ತು ವ್ಯಾಲ್ಯೂಡೇಷನ್, ಏನು ಮೌಲ್ಯಯುತ ಪದಾರ್ಥಗಳ ಉತ್ಪನ್ನಗಳು ಮಾಡಲಿಕ್ಕೆ ತುಂಬ ಒಂದು ಅವಕಾಶ ಇದೆ. ಯಾಕೆಂದರೆ ಭಾರತ ಒಂದು ಅಗ್ರಿಕಲ್ಚರ್ ಮೇಜರ್, ಅದು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ಇಲ್ಲಿ ಬೇರೆ ಬೇರೆ ತುಂಬ ಐಟಮ್ಗಳು ಬೆಳಿತವೆ. ತುಂಬ ಜನ, ನಮ್ಮ ಪಾಪ್ಯುಲೇಷನ್ ಇದೆ ದೇಶದಲ್ಲಿ, ಆ ಪಾಪ್ಯುಲೇಷನ್ ಬೇಕಾದ ಒಂದು ಪ್ರಾಡಕ್ಟ್ಸ್ ಏನು ಆಹಾರ ಉತ್ಪನ್ನಗಳನ್ನು ಸಪ್ಲೈ ಮಾಡಲಿಕ್ಕೆ ಒಂದು ಮುಖ್ಯವಾದ ಏನು ಒಂದು ಸೈಡಲ್ಲಿ ಏನಿದೆ ಬ್ಯಾಕ್ ಎಂಡ್ ಅಂತೀವಿ, ಅದರಲ್ಲಿ ಕೃಷಿ ಮತ್ತು ಕೃಷಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇರುತ್ತೆ, ಅವು ಪ್ರೊಡಕ್ಷನಲ್ಲಿ ಹೆಲ್ಪ್ ಆಗ್ತವೆ. ಅದೇ ಥರ ಪ್ರೊಡಕ್ಷನ್ ಆದಮೇಲೆ ಮುಂದಿನ ಹಂತದಲ್ಲಿ ಏನಾಗುತ್ತೆ, ಅದನ್ನು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು ಭತ್ತ ಬೆಳೀತಾ ಇದ್ದೀರಿ, ಭತ್ತವನ್ನು ಅಕ್ಕಿಯಾಗಿ ಕನ್ವರ್ಟ್ ಮಾಡೋದಿದೆ ಆ ಥರ, ಗೋಧಿಯನ್ನು ಗೋಧಿ ಹಿಟ್ಟಾಗಿ ಕನ್ವರ್ಟ್ ಮಾಡಿದೆ, ಜೋಳವನ್ನು ಜೋಳದಿಟ್ಟು, ಆಮೇಲೆ ಈಗ ಬೇಗ ಮಿಲೆಟ್ಸ್ ಎಲ್ಲ ಬರ್ತದೆ, ಮಿಲೆಟ್ಸ್ನ ಬೇರೆ ಥರ ಪ್ರೊಸೆಸ್. ಅದೇ ಥರದ ತೋಟಗಾರಿಕಾ ಬೆಳೆಗಳ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಏನೇನಾಗುತ್ತೆ ಅಂದರೆ, ಅವು ಭಾರಿ ಸೂಕ್ಷ್ಮದ ಪದಾರ್ಥಗಳಾಗಿರ್ತವೆ, ಅವು ಬೇಗ ಕೊಳೆಯುವಂಥ ಪದಾರ್ಥಗಳಾಗುತ್ತೆ. ಅವುಗಳನ್ನು ನಾವು ಒಂದು ಫ್ರೆಶ್ ಮಾರ್ಕೆಟ್ಗೆ ಇಮಿಡಿಯೇಟಾಗಿ ಕಳಿಸ್ಬೇಕು, ಅದರ್ವೈಸ್ ಅವನ್ನು ತುಂಬ ಜಾಸ್ತಿ ಸಹ ನಮ್ಮಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಪದಾರ್ಥಗಳನ್ನ ಒಂದು ಹಂತದಿಂದ ಇನ್ನೊಂದಕ್ಕೆ ತಗೊಂಡೋಗ್ಲಿಕ್ಕೆ ಈ ಸಂಸ್ಕರಣೆಯದು ತುಂಬ ಮುಖ್ಯವಾದ ಒಂದು ಅಂಶ. ಈ ಸಂಸ್ಕರಣೆಯ ಒಂದು ಫೋಕಸ್ ಮಾಡ್ತಾ ಭಾರತದ ಆಹಾರ ಮತ್ತು ಏನು ಮಿನಿಸ್ಟ್ರಿ ಆಫ್ ಫುಡ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಇಂಡಸ್ಟ್ರೀಸ್ ಅಂತ ಏನಿದೆ, ಅದು ಒಂದು ಪ್ರತಿ ಎಂಟೈರ್ ನಮ್ಮ ದೇಶದಲ್ಲಿ ಸುಮಾರು 70 ಕಾಮನ್ ಇನ್ಕ್ಯುಬೇಷನ್ ಸೆಂಟರ್, ಅಂದರೆ ಒಂದು ಜಿಲ್ಲೆಗೆ ಕಾನ್ಸಂಟ್ರೇಟ್ ಮಾಡಿ ಅಥವಾ ಒಂದು ಏರಿಯಾ ಕಾನ್ಸಂಟ್ರೇಟ್ ಮಾಡಿ ಒಂದು ಪ್ರೊಸೆಸಿಂಗ್ ಸೆಂಟರ್ ಕೊಡ್ತಾ ಇದೆ. ಆ ಪ್ರೊಸೆಸಿಂಗ್ ಸೆಂಟರ್ ಎಲ್ಲಿ ಲೊಕೇಶನ್ ಆಗಿದೆ ಅಂದರೆ, ನಮ್ಮ ಕೃಷಿ ಮತ್ತು ಕೃಷಿ ಬೇಸ್ಡ್ ಯೂನಿವರ್ಸಿಟೀಸ್ ಏನಿರ್ತವೆ ಅಥವಾ ನಮ್ಮ ಕೃಷಿ ಬೇಸ್ಡ್ ವಿಶ್ವವಿದ್ಯಾಲಯದ KVK ಕಾಲೇಜುಗಳು, ಈ ಥರ ಎಲ್ಲ ಒಂದು ವಿಭಾಗಗಳಲ್ಲಿ ಈ ಥರ ಒಂದು 70-75 ಈ PMFM ಅಂತ ಕೇಳಿರಬೇಕು, ಫಾರ್ಮುಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರಿನರ್ಸ್, ಅಂದರೆ ಇದು ರಾಷ್ಟ್ರೀಯ ಇದು ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ಸಬಲೀಕರಣಕ್ಕೋಸ್ಕರ ಒಂದು ಈ ಒಂದು ಸ್ಕೀಮ್ ತಂದಿದ್ರು 2021 ಆತ್ಮನಿರ್ಭರ ಭಾರತದಲ್ಲಿ. ಆ ಒಂದು ಸ್ಕೀಮ್ನಲ್ಲಿ ನಮ್ಮ ಈ ಮಹಾವಿದ್ಯಾಲಯಕ್ಕೆ ಸುಮಾರು 240 ಲಕ್ಷದ ಒಂದು ಅನುದಾನದ ಮೇರೆಗೆ ಒಂದು ನಮ್ಮ ಹಾವೇರಿ ಜಿಲ್ಲೆ ಏನಿದೆ ಅಂದರೆ ಮಾವಿನ ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದಾಯಿತು, ಅದನ್ನು ಫೋಕಸ್ ಮಾಡಿ ಈ ಜಿಲ್ಲೆಯಲ್ಲಿ ಮಾವು ಬೆಳೆಗೆ ಪ್ರೋತ್ಸಾಹ ಕೊಡೋದು, ಮಾವುಗಳ ಸಂಸ್ಕರಣೆ ಮಾಡೋಕ್ಕೆ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯ ಅಲ್ಲಿ ಮುಖ್ಯವಾಗಿ ಇನ್ನೊಂದು ಪದಾರ್ಥ ಯಾವುದಪ್ಪ ಅಂದರೆ ಬ್ಯಾಡಗಿ ಚಿಲ್ಲಿ, ಇವನ್ನೆಲ್ಲ ಪ್ರೋಸೆಸ್ಗೆ ಜಾಸ್ತಿ ಒತ್ಕೊಳ್ಳಲಿಕ್ಕೆ ಒಂದು 240 ಲಕ್ಷದ ಒಂದು ಇದನ್ನು ಏನು ಯೋಜನೆಯನ್ನು ನಮಗೆ ಕೊಟ್ಟಿತ್ತು, ನಮ್ಮ ಕಾಲೇಜಿಗೆ ಕೊಟ್ಟಿತ್ತು. ಆ ಯೋಜನೆಯಲ್ಲಿ ನಿಮಗೆ ಹಿಂದ್ಗಡೆ ಕಾಣ್ತಾ ಇರ್ಬೋದು, ಈ ಒಂದು ಪ್ರೊಸೆಸಿಂಗ್ ಸೆಂಟರ್, ಪ್ರೈಮರಿ ಪ್ರೊಸೆಸಿಂಗ್ ಆ್ಯಂಡ್ ಇದು ಫೈನಲ್ ಪ್ರೊಸೆಸಿಂಗ್ ಸೆಂಟರ್ ಅಂತ ಇದೆ. ಇದರಲ್ಲಿ ಏನಾಗುತ್ತೆ, ಮುಖ್ಯವಾಗಿ ನಾವು ಏನಂದರೆ ಮಾವು ಇರ್ಬೋದು, ಪೇರ್ಲೆ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಈ ಎಲ್ಲ ಹಣ್ಣುಗಳು ಮತ್ತು ತರಕಾರಿಗಳನ್ನು ಒಂದು ಮೌಲ್ಯವರ್ಧನೆ ಮಾಡಿ ನಾವು ಮಾರ್ಕೆಟ್ಗೆ ರಿಲೀಸ್ ಮಾಡಲಿಕ್ಕೆ ಒಂದು ಅಂತ. ಇದರ ಬೆನಿಫಿಷರಿ ಯಾರು, ಈ ಒಂದು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ನ ಬೆನಿಫಿಷರ್, ಇದನ್ನು ನಾವೇನು ಮಾಡ್ತೀವಿ, ಈಗ ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ ಎಸ್ಟಾಬ್ಲಿಷ್ ಮಾಡೀವಿ, ಇದನ್ನು ಒಬ್ಬರಿಗೆ
ಥರ್ಡ್ ಪಾರ್ಟಿ ಓ ಎನ್ ಎಮ್ ಆಪರೇಟರ್ ಅಂತ ಇರ್ತಾರೆ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅವ್ರು ಏನು ಮಾಡ್ತಾರೆ, ಇದ್ರ ಉಸ್ತುವಾರಿ ಎಲ್ಲ ನೋಡ್ಕೊಂತಾರೆ. ಅವರು ನಮಗೆ ತಿಂಗಳಿಗೆ ಎಷ್ಟು ಬೇಕು ಅಂತ ಮಿನಿಮಮ್ ಚಾರ್ಜಸ್ ನಮಗೆ ಕಟ್ತಾರೆ, ಅದ್ರ ಜೊತೆಗೆ ಅದ್ರ ಮೇಂಟೆನೆನ್ಸು, ಲೇಬರು, ಕರೆಂಟ್ ಬಿಲ್ಲೆಲ್ಲ ಅವ್ರು ನೋಡ್ಕೊಂತಾರೆ. ಆ ಮತ್ತು ನಮ್ಮ ರೈತ ಗುಂಪುಗಳಿರ್ಬೋದು, ಎಫ್ ಪಿ ಓಸ್ ಇರ್ಬೋದು, ಸೆಲ್ಫ್ ಹೆಲ್ಪ್ ಕೋಆಪ್ರೇಟಿವ್ ಗುಂಪುಗಳಿರ್ಬೋದು, ಈ ಯಾವುದೇ ಥರದ ಒಂದು ಗುಂಪುಗಳು ಅಥವಾ ರೈತರು, ಇಂಡಿವಿಜುವಲ್ ರೈತರು ತಮ್ಮ ಏನಾದರೂ ಮಾವು ಇರ್ಬೋದು, ಏನಾದ್ರು ಹಣ್ಣಿನ ಒಂದು ಸಂಸ್ಕರಣೆ ಮಾಡಿ ಒಂದು ಪಲ್ಪ್ ತಗೊಂಡು ಆಮೇಲೆ ಅವ್ರು ತಮ್ಮ ಓನ್ ಬ್ರ್ಯಾಂಡಲ್ಲಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ಒಂದು ಕಾಮನ್ ಫೆಸಿಲಿಟಿ. ಯಾಕಂದರೆ ಸುಮಾರು ಈ ಥರದ್ದು ಇನ್ವೆಸ್ಟ್ ಮಾಡಲಿಕ್ಕೆ ರೈತರಿಗೆ ತುಂಬ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಥವಾ ಸಣ್ಣ ಎಫ್ ಪಿ ಓಸ್ಗಳ ತುಂಬ ಇರ್ತದೆ. ಆ ಇನ್ಫ್ರಾಸ್ಟ್ರಕ್ಚರ್ನ ನಮ್ಮ ಈ ಮೂಲಸೌಕರ್ಯನ ಈ ಒಂದು ಕೇಂದ್ರದಲ್ಲಿ ಕೊಟ್ಟರೆ ಏನಾಗುತ್ತದೆ, ಇದಕ್ಕೆ ಬೇಕಾದ ಎಲ್ಲ ನಾವು ತರಬೇತಿನೂ ಕೊಡ್ತೀವಿ. ಅದಕ್ಕೆ ಬೇಕಾದ ಪ್ಯಾಕೇಜಿಂಗ್ ಇರ್ಬೋದು, ಬ್ರ್ಯಾಂಡಿಂಗ್ ಇರ್ಬೋದು, ಇದಕ್ಕೆಲ್ಲ ನಮ್ಮ ಕೆಪೆಕ್ ಅವರು ತುಂಬ ಸಹಾಯ ಮಾಡ್ತಾರೆ, ನಿಮಗೆ ಸಬ್ಸಿಡಿ ರೂಪದಲ್ಲಿ ಕೂಡ ಸಹಾಯ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಈ ಕಾಲೇಜ್ ಇರ್ಬೋದು, ಬೇರೆ ರಾಯಚೂರು ಕಾಲೇಜಲ್ಲಿದೆ, ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಾಲೇಜ್ ಇದೆ, ಈ ಕಾಲೇಜ್ನಲ್ಲಿರುವ ಒಂದೊಂದು ಇನ್ಕ್ಯುಬೇಷನ್ಸ್ ಕೂಡ ನಮ್ಮ ರೈತರಿಗಿರ್ಬೋದು, ಈ ಸಣ್ಣ ಉದ್ಯಮದಾರರು, ಕಿರು ಉದ್ಯಮದಾರರು ಅಂತ ಹೇಳ್ತೀವಿ, ಇದರಲ್ಲಿ ಆರೋಗ್ಯದಲ್ಲಿ ಸುಮಾರು ನಮ್ಮ ದೇಶದಲ್ಲಿ 25 ಲಕ್ಷ ಕಿರು ಉದ್ಯಮದಾರರು ಆರಾದಲ್ಲಿ ಸಂಸ್ಕರಣೆ ತೊಡಗಿದ್ದಾರೆ. ಅವರು ಏನಿದೆ ಅಂದರೆ ಅವರು ಮೇನ್ ಸ್ಟ್ರೀಮಲ್ಲಿ ಇಲ್ಲ, ಓನ್ಲಿ ನಮಗೆ ಗೊತ್ತಿದೆ ದೊಡ್ಡ ದೊಡ್ಡ ಕಂಪ್ನಿಗಳು ಮಾತ್ರ ಆರು ಉದ್ಯಮದಲ್ಲಿದೆ. ಬಟ್ ಈ ಸಣ್ಣ ಸಣ್ಣ ಉದ್ಯಮದಾರರನ್ನು ಕೂಡ ನಾವು ಮೇನ್ ಸ್ಟ್ರೀಮಿಗೆ ಬಂದು ಅವರು ಫುಡ್ಡು ಇಡೀ ಜಗತ್ತಿಗೆ ತಲುಪಲಿ ಅಂತ ಉದ್ದೇಶಕ್ಕೋಸ್ಕರ ಈ ಥರದೊಂದು ಇನ್ಕ್ಯುಬೇಷನ್ ಸೆಂಟರ್ ಕಾಮನ್ ಅಂದರೆ ಸಮಗ್ರ ಅಂದರೆ ಸಮುದಾಯ ಒಂದಕ್ಕೆ ಯೂಸ್ ಮಾಡೋವಂಥ ಒಂದು ಸೆಂಟ್ರನ್ನ ನಮ್ಮಲ್ಲಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವ್ಯಾವ ಥರದ ಸಂಸ್ಕರಣೆ ಮಾಡ್ಬೋದು ನೀವು ಅಂದರೆ, ನೀವೇನು ಫ್ರೆಶ್ ಫ್ರೂಟ್ ಮ್ಯಾಂಗೋ ನಿಮ್ಮಲ್ಲಿ ಏನು ಅವೈಲೇಬಲ್ ಇದೆ, ಒಂದು ಈ ಸೀಸನಲ್ಲಿ ಸಿಗ್ತಿದೆ ಅಂದರೆ ಒಂದು 2 ಟನ್ನು 3 ಟನ್ನು ಮಾವು ತಗೊಂಬಂದರೆ, ಮಾವನ್ನು ವಾಶ್ ಮಾಡೋದು, ಮಾವನ್ನು ಗ್ರೇಡಿಂಗ್ ಸಾರ್ಟಿಂಗ್ ಮಾಡೋದು, ಮಾವನ್ನು ಹಣ್ಣಿನ ರಸವನ್ನು ತೆಗೆದು ಆ ಹಣ್ಣಿನ ರಸವನ್ನು ತೆಗೆದು ನೀವು ಪ್ಯಾಶ್ಚರೈಸ್ ಮಾಡಬೇಕಾಗತ್ತೆ, ಹೋಮೋಜಿನೈಸ್ ಮಾಡಬೇಕಾಗತ್ತೆ, ಸಣ್ಣ ಸಣ್ಣ ಪೆಟ್ ಬಾಟ್ಲ್ಗಳ ಫಿಲ್ ಮಾಡಬೇಕಾಗತ್ತೆ. ಈ ಪ್ರತಿಯೊಂದು ಹಂತದ ಒಂದು ಮಷಿನರೀಸ್ ಅಂದರೆ ಮುಖ್ಯವಾಗಿ ನಮ್ಮ ಏನು ಮನುಷ್ಯರು ಅಥವಾ ಏನು ಮ್ಯಾನ್ಯುಯಲ್ ಹ್ಯಾಂಡ್ಲಿಂಗ್ ತುಂಬ ಕಡಿಮೆ ಆಗುತ್ತೆ, ಕೆಲವು ಪ್ಲೇಸಲ್ಲಿ ಮಾತ್ರ ಮ್ಯಾನ್ಯುಯಲ್ ಹ್ಯಾಂಡ್ಲಿಂಗ್ ಆಗುತ್ತೆ. ಆ ಎಲ್ಲ ಹಂತದಲ್ಲಿ ಕೂಡ ನಾವು ಪ್ರೊಸೆಸ್ ಮಾಡಲಿಕ್ಕೆ ಕಂಪ್ಲೀಟ್ ಒಂದು ಚೈನ್ ಆಫ್ ಪ್ರೊಸೆಸಿಂಗಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇದೆ. ಆ ಇದನ್ನು ಮಾವು ಪ್ರೊಸೆಸಿಂಗು, ಪೇರ್ಲೆ ಪ್ರೊಸೆಸಿಂಗ್ ಇರ್ಬೋದು, ನಿಮ್ಮ ಪೈನಾಪಲ್ ಜ್ಯೂಸ್ ಪ್ರೊಸೆಸಿಂಗ್ ಇರ್ಬೋದು, ಯಾವುದೇ ಥರದ ಹಂಡಲಿ ಮಲ್ಟಿಪರ್ಪಸ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ ನಾವು ಅದನ್ನು, ಅದನ್ನೆಲ್ಲ ತಗೊಂಬಂದು ಇಲ್ಲಿ ನೀವು ಪ್ರೊಸೆಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನನ್ನ ಒಂದು ಕಳಕಳಿ, ನಮ್ಮ ಯಾರು ಈ ಒಂದು ಕಾರ್ಯಕ್ರಮ ವೀಕ್ಷಿಸ್ತಿರೋ, ನಿಮಗೆ ಯಾವುದೇ ಥರದ ಒಂದು ಮಾಹಿತಿ ಬೇಕಾದಲ್ಲಿ, ಯಾವ ಥರ ನಾವು ಆಹಾರ ಉದ್ಯಮದಲ್ಲಿ ತೊಡಗಬೇಕು, ಹೊಸ ಹೊಸ ಸ್ಟಾರ್ಟಪ್ಸ್ ಇದ್ದಾರೆ, ಯುವ ವಿದ್ಯಾರ್ಥಿಗಳಿರ್ಬೋದು, ಯುವ ಜನತೆ ಇರ್ಬೋದು, ತಮಗೆ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ, ನಾವು ಈ ಥರ ಬಂದು ಮಾಡ್ತೀವಿ ಅನ್ನೋದಿದ್ದರೆ ದಯವಿಟ್ಟು ನಮ್ಮ ಒಂದು ಮಹಾವಿದ್ಯಾಲಯ, ಯಾಕಂದರೆ ಒಂದು 15-20 ಜನ ನುರಿತ ಸೈಂಟಿಸ್ಟ್ ಇಲ್ಲಿದ್ದೀವಿ ನಾವು, ಅಂದರೆ ನಮ್ಮ ಬೇರೆ ಬೇರೆ ಥರದ ವಿಭಾಗದ ಫುಡ್ ಇಂಜಿನಿಯರ್ಸ್ ಇದ್ದಾರೆ, ಫುಡ್ ಟೆಕ್ನಾಲಜಿಸ್ಟ್ ಇದ್ದಾರೆ, ಮತ್ತು ಆಹಾರದಲ್ಲಿ ಕ್ವಾಲಿಟಿಯ ಮತ್ತನ್ನು ಅಪ್ರೂವ್ ಮಾಡೋಂಥ ಸೈಂಟಿಸ್ಟ್ ಇದ್ದಾರೆ, ಫುಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟಿಗೆ ನಿಮಗೆ ಹೆಲ್ಪ್ ಮಾಡೋಂಥ ಸೈಂಟಿಸ್ಟ್ ಇದ್ದಾರೆ, ಆಮೇಲೆ ಪ್ರತಿಯೊಂದು ಮಷಿನ್ ಎಕ್ಸ್ಟಾಬ್ಲಿಷ್ಮೆಂಟಿಗೆ ಯಾವ ಥರದ್ದು ಬೇಕೋ ಎಲ್ಲ ಥರದಲ್ಲೂ ಡಿ ಪಿ ಆರ್ ಪ್ರಿಪ್ರೇಷನ್ ಇರ್ಬೋದು, ಎಲ್ಲದಕ್ಕೂ ಸಹಾಯ ಮಾಡೋಕ್ಕಂಥ ಒಂದು ಕಾಮನ್ ಜಾಗ ನಮ್ಮ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಸೆಂಟ್ರಲ್ ಹಾವೇರಿಯಲ್ಲಿ ತುಂಬ ಯೋಗ್ಯ ಪ್ಲೇಸಲ್ಲಿದೆ. ಇದನ್ನು ನೀವೆಲ್ಲ ಯುಟಿಲೈಸ್ ಮಾಡ್ಕೋಬೇಕು ಅಂತ ನನ್ನೊಂದು ಕಳಕಳಿ ಪಡುತ್ತೆ. ಅದ್ರ ಜೊತೆಗೆ ನಾವೇನು ಮಾಡ್ಬೋದು, ಬೇರೆ ನಿಮಗೆ ಯಾವುದೇ ಥರದ ಇರ್ಬೋದು, ಸಣ್ಣ ಒಂದು ಏನೋ ನಿಮ್ಮ ಮನಸ್ಸಲ್ಲಿ ಬರುತ್ತೆ, ಸರ್ ಈ ಥರ ಮಿಲೆಟ್ ಪ್ರೊಸೆಸಿಂಗ್ ಇದೆ, ಅದಕ್ಕೆ ಅತಿ ಹೆಚ್ಚು ಇನ್ವೆಸ್ಟ್ ಮಾಡಲ್ಲ, ಸ್ವಲ್ಪ ಇನ್ವೆಸ್ಟ್ಮೆಂಟಲ್ಲಿ ಯಾವ ಥರ ಬೇಕೋ ನಮ್ಮಲ್ಲಿ ಕಾಮನ್ ಇನ್ಕ್ಯುಬೇಷನ್ ಸೆಂಟ್ರ್ ಇದಲ್ದಲೇ ಬೇರೆದು ಇನ್ನೊಂದು ಕೂಡ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ, ಅದನ್ನು ಕೂಡ ನಾವು ಯುಟಿಲೈಸ್ ಮಾಡ್ಬೋದು. ಇದ್ರ ಜೊತೆಗೆ ಬೇರೆ ಬೇರೆ ಥರದ ನಿಮ್ಗೆ ಯಾವ ಥರ ಬೇಕಾದ್ರೂ, ಇನ್ನು ಮುಂದಿನ ಒಂದು ಹಂತದಲ್ಲಿ ನಾನು ಹೇಳ್ತೀನಿ, ನಮ್ಮಲ್ಲಿ ಯಾವುದಾದ್ರು ಒಂದು ಸ್ಪೈಸಸ್ ಇರ್ಬೋದು, ಪಾಪಡ್ ಮೇಕಿಂಗ್ ಇರ್ಬೋದು, ಪ್ರತಿಯೊಂದರಲ್ಲೂ ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, 4 ತಿಂಗಳು 6 ತಿಂಗಳು ಒಂದು ELP ಪ್ರೋಗ್ರಾಮ್ ಅಂತ, ಆ ELP ಪ್ರೋಗ್ರಾಮಲ್ಲಿ ಒಂದು ಪದಾರ್ಥಗಳನ್ನು ತಾವೇ ತಯಾರು ಮಾಡಿ ತಾವೇ ಮಾರ್ಕೆಟಿಗೆ ರಿಲೀಸ್ ಮಾಡಲಿಕ್ಕೋಸ್ಕರ ತುಂಬ ಒಂದು ಕಾರ್ಯಕ್ರಮ ಇದೆ. ಅವನ್ನೆಲ್ಲವೂ ನಿಮಗೆ ನಾವು ಟೆಕ್ನಾಲಜಿ ರೂಪದಲ್ಲಿ ಅಥವಾ ಒಂದು ಸಣ್ಣ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ತುಂಬ ನಾಮಿನಲ್ ಕಾಸ್ಟ್, ಯಾಕಂದರೆ ಯಾವುದೇ ಒಂದು ತರಬೇತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಿನಿಮಮ್ ಪ್ರೈಸಲ್ಲಿ ನಾವು ರೈತರಿಗಿರ್ಬೋದು, ಗುಂಪುಗಳಿರ್ಬೋದು, ಎಫ್ ಪಿ ಓಗಳಿರ್ಬೋದು ಪ್ರೊವೈಡ್ ಮಾಡಲು ತುಂಬ ಉತ್ಸುಕರಾಗಿದ್ದೇವೆ. ಈ ಎಲ್ಲ ನೀವು ಪಡ್ಕೋಬೇಕು ಅಂತ ಹೇಳ್ತೇನೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ, ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ.
ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್ ಸ್ನೇಹಿತರೆ, ಈಗ ಏನು ನಮ್ಮಲ್ಲಿ ಯಾವ್ಯಾವ ಥರದ ಒಂದು ಉಪಕರಣಗಳಿದ್ದಾವೆ, ಯಾವ ಥರದ ಒಂದು ಪ್ರೊಸೆಸಿಂಗ್ ಮಿಷಿನ್ ಇದ್ದಾವೆ, ಅವು ಯಾವ ಥರ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮುಖ್ಯವಾಗಿ ಇಲ್ಲಿ ಏನಂದರೆ, ನಾವು ಯಾವುದೇ ಒಂದು ನಮ್ಮಲ್ಲಿ ಕೆಪಾಸಿಟಿ ಹೇಗಿದೆ, ಒಂದು ದಿವಸಕ್ಕೆ ಸುಮಾರು 5-10 ಟನ್ನು ನೀವು ಯಾವುದೇ ಹಣ್ಣುಗಳನ್ನು ತಂದರೂ ಒಂದು ಪ್ರೊಸೆಸ್ ಮಾಡಿ ಫೈನಲ್ ಪ್ರಾಡಕ್ಟ್ ಮಾಡ್ಕೊಂಡು ತಗೊಂಡು ವಾಪಸ್ ಹೋಗೋಂಥ ಫೆಸಿಲಿಟಿ ಇದೆ. ಗಂಟೆಗೆ ಸುಮಾರು 200-400 ಕೆಜಿ ನಿಮಗೆ ಪ್ರೊಸೆಸ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇದೇನಪ್ಪ ಅಂದರೆ ಈ ಮಿಷಿನ್ ಏನು ತೋರಿಸುತ್ತೆ ಅಂದರೆ, ನಿಮಗೆ ಯಾವುದಾದ್ರೂ ಹಣ್ಣು ತರಕಾರಿ ಬಂದರೆ ಇದ್ರ ಮೂಲಕ ಡಂಪ್ ಮಾಡೋದಿಲ್ಲ. ಇದು ಡಂಪ್ ಆದ ತಕ್ಷಣ ಏನಾಗುತ್ತೆ, ಇದು ಎಲಿವೇಷನ್ ಕನ್ವೇಯರ್ ಸಿಸ್ಟಮ್ ಇರುತ್ತೆ. ಆ ಕನ್ವೇಯರ್ ಸಿಸ್ಟಮಲ್ಲಿ ಅದು ನೆಕ್ಸ್ಟ್ ಏನಾಗ್ತದೆ, ನಮ್ಮ ಒಂದು ವಾಷಿಂಗ್ ಆ್ಯಂಡ್ ಗ್ರೇಡಿಂಗ್ ವಾಷಿಂಗ್ ಯೂನಿಟ್ಗೆ ಹೋಗುತ್ತೆ. ನಾವು ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣು ತಂದ್ವಿ ಅಂದರೆ, ಮಾವಿನ ಹಣ್ಣು ಮುಖ್ಯವಾಗಿ ನಾವು ಪ್ರೊಸೆಸ್ ಮಾಡೋಕ್ಕಿಂತ ಮೊದಲು ಅದರಲ್ಲಿ ಮೇಲೆ ಹರಡಂಥ ಧೂಳಿರ್ಬೋದು, ಆಮೇಲೆ ಯಾವುದಾದ್ರೂ ಕೆಮಿಕಲ್ಸ್ ಇರ್ಬೋದು, ಅದನ್ನೆಲ್ಲ ಒಂದು ಸಣ್ಣವಾಗಿ ವಾಶ್ ಮಾಡೋದ್ರಿಂದ, ಬಬಲ್ಸ್ ಮೂಲಕ ವಾಶ್ ಮಾಡ್ಬೋದು. ಅದಕ್ಕೆ ಬೇಕಾದ ಸಣ್ಣ ಕ್ಲೋರಿನ್ ಅಥವಾ ವಾಟರ್ ವಾಶ್ ಮಾಡೋದ್ರಿಂದ ಏನಾಗುತ್ತೆ, ಅದ್ರ ಮೇಲೆ ಅಡೆಯರಾಗಿಂಥ ಎನಿ ಕೆಮಿಕಲ್ಸ್, ಧೂಳು, ಡಸ್ಟ್ ಇವೆಲ್ಲ ಕ್ಲೀನ್ ಆಗ್ತವೆ. ಅದ ನಂತರ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರುತ್ತೆ ಅಂದರೆ, ನಾವು 3-4 ಜನ ಲೇಬರ್ಸ್ನ ಅಲರ್ಟ್ ಮಾಡಿ ಅಲ್ಲೇನು ಮಾಡ್ತೀವಿ ಅಂದರೆ, ಅದರಲ್ಲಿ ಯಾವ ಹಣ್ಣಿಂದ ಸುಮಾರು ನಮ್ಗೆ ಗೊತ್ತಿರಲ್ಲ, ತುಂಬ ಲಾಟ್ ಬಂದುಬಿಡುತ್ತೆ. ಅದರಲ್ಲಿ ಕೆಲವು ಕೊಳ್ತಿರ್ಬೋದು, ಕೆಲವು ಮೆಚೂರ್ ಆಗದೇ ಇರ್ಬೋದು, ಕೆಲವು ರೈಪ್ ಆಗದೆ ಇರ್ಬೋದು, ಕೆಲವ್ರು ಕಲರ್ ಇಲ್ಲದೇ ಇರ್ಬೋದು. ಅವನ್ನೆಲ್ಲವನ್ನು ನಾವು ಸೆಗ್ರಿಗೇಟ್ ಮಾಡಬೇಕಾಯ್ತು. ಅವನ್ನ ನಾವು ಯಾವುದೇ ಕಾರಣಕ್ಕೂ ಪ್ರೊಸೆಸಿಂಗ್ ಕಳ್ಸೋಕ್ಕಾಗಲ್ಲ, ಯಾಕಂದರೆ ಅದರಿಂದ ಬೇರೆ ಉತ್ಪನ್ನದ ಕ್ವಾಲಿಟಿ ಕೂಡ ಹಾಳಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಸಾರ್ಟಿಂಗ್ ಆ್ಯಂಡ್ ಗ್ರೇಡಿಂಗನ್ನು ಒಂದು ಮುಖ್ಯವಾದ ಒಂದು ಯೂನಿಟ್ ಆಪ್ರೇಷನ್ ಅದು ಮಾಡಲೇಬೇಕಾಗತ್ತೆ. ಅಲ್ಲಿ ನಾವು ಮ್ಯಾನ್ಯುವಲಿ ವಿಲ್ ಸೆಗ್ರಿಗೇಟ್. ಅದ ನಂತರ ಎಲಿವೇಟೆಡ್ ಬಕೆಟೆಡ್ ಎಲಿವೇಟೆಡ್ ಕನ್ವೇ ಸಿಸ್ಟಮ್ ಅಂತ ಇರುತ್ತೆ. ಆ ಕನ್ವೇ ಸಿಸ್ಟಮಲ್ಲಿ ಮೇಲ್ಗಡೆ ಹೋಗುತ್ತೆ. ಅಲ್ಲೇನಾಗುತ್ತೆ, ಎರಡು ಥರದ ಮಷಿನ್ ಪ್ರೊಸೆಸಿಂಗ್ ಮಷಿನ್ ಇದೆ. ಒಂದು ಕಡೆ ಟೊಮೊಟೊ ಆ ಥರದ ಫ್ರೂಟ್ನ ಜ್ಯೂಸಾಗಿ ಪಲ್ಪಾಗಿ ಕನ್ವರ್ಟ್ ಮಾಡುತ್ತೆ, ಇನ್ನೊಂದು ಕಡೆ ಮಾವು ಮತ್ತು ಆ ಥರದ್ದು ಯಾವುದು ಓಟೆ ಒಳಗಡೆ ಇರುತ್ತೆ ಆ ಥರ ಫ್ರೂಟ್ನ ಕ್ರಷ್ ಮಾಡಿ ಜ್ಯೂಸ್ ಸಪ್ರೇಟ್ ಮಾಡುತ್ತೆ. ನಮಗೆ ಯಾವ್ದು ಬೇಕೋ ಅದಕ್ಕೆ ಸೆಟ್ ಮಾಡ್ಕೋಬೇಕಾಗತ್ತೆ. ಅಥವಾ ನೀವು ಪೈನಾಪಲ್ ತಂದಿರೋದು, ಪೈನಾಪಲ್ಗೆ ಬೇಕು ಜ್ಯೂಸ್, ಸ್ಕ್ರೂ ಟೈಪ್ ಆಫ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಇರುತ್ತೆ, ಅಲ್ಲೋಗುತ್ತೆ. ಅಲ್ಲಿ ಆ ಜ್ಯೂಸು ಸಿಪ್ಪೆ, ಓಟೆ, ದೆನ್ ಬೇರೆ ಬೇರೆ ಏನು ನಾನ್ ಎಡಿಬಲ್ ಪೋರ್ಷನ್ ಅಂತ ಹೇಳ್ತೀವಿ, ಯಾವುದು ತಿನ್ನೋಕೆ ಆಗೋದಿಲ್ಲ, ಆ ಎಲ್ಲ ಪೋರ್ಷನ್ಗಳು ಸಪ್ರೇಟಾಗಿ ನಮಗೆ ಜ್ಯೂಸು, ಪಲ್ಪು ಇವೆಲ್ಲ ಒಂದು ಟ್ಯಾಂಕಿಗೆ ಕಲೆಕ್ಟ್ ಆಗುತ್ತೆ. ಅದು ಹೆಂಗಂದರೆ ಫಿಲ್ಟರಾಗಿ ಕಲೆಕ್ಟ್ ಆಗುತ್ತೆ. ಅದು ನಮ್ಮ ಮುಂದಿನ ಎರಡನೇ ಕಾರ್ಯಕ್ರಮ. ಇದೆಲ್ಲ ಏನು ನಾನು ಹೇಳ್ತಿದ್ದೆ, ಪ್ರೈಮರಿ ಪ್ರೊಸೆಸಿಂಗ್, ಮೊದಲನೇ ಹಂತದ ಒಂದು ಸಂಸ್ಕರಣೆ ಅಂತ ಹೇಳ್ತೀವಿ. ಈ ಮೊದಲನೇ ಹಂತ ಸಂಸ್ಕರಣೆ ತನಕ ಇದು ಇಷ್ಟು ಕೆಲಸ ಮಾಡುತ್ತೆ. ಎರಡನೇ ಹಂತ ಸಂಸ್ಕರಣೆಯಲ್ಲಿ ಏನಿರುತ್ತೆ ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೇನೆ. ಇಲ್ಲಿ ತನಕ ಏನು ಮಾಡಿದ್ವಿ ನಾವು, ಮೊದಲನೇ ಹಂತದ ಸಂಸ್ಕರಣೆ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡ್ವಿ. ಈಗ ಎರಡನೇ ಮತ್ತದ್ದು ಫೈನಲ್ ಪ್ಯಾಕಿಂಗ್ ತನಕ ಏನು ಆಗ್ತದೆ ಕೆಲಸ ಅಂತ ನೋಡೋಣ. ಒಂದು ಯಾವುದೇ ಹಣ್ಣಿನ ಜ್ಯೂಸು ಅಥವಾ ಪಲ್ಪು ಕಲೆಕ್ಟ್ ಆದಮೇಲೆ ಅದಕ್ಕೆ ನಾವು ಒಂದು ಸ್ಟ್ರೆಂತ್ ರೆಡಿ ಮಾಡಬೇಕಾದ. ಸ್ಟ್ರೆಂತ್ ಅಂದರೆ ಫಾರ್ ಎಕ್ಸಾಂಪಲ್ಲು, ನೀವು ಯಾವುದೇ ಒಂದು ಜ್ಯೂಸ್ನ ಪ್ಯಾಕ್ ತಗೊಳ್ಳಿ, ಅದರಲ್ಲಿ ಇರುತ್ತೆ ಎಷ್ಟು ಅಂಶ ನೀರು, ಎಷ್ಟು ಅಂಶ ಸಕ್ಕರೆ, ಎಷ್ಟು ಅಂಶ ಏನು ಪ್ರಿಸರ್ವೇಟಿವ್ ಎಲ್ಲ ಇರುತ್ತೆ. ಅದೇ ಥರ ನಮಗೆ ಮುಖ್ಯವಾಗಿ ಈ ರೆಡಿ ಟು ಸರ್ವ್ ಬೇವರೇಜಲ್ಲಿ ಏನಿರುತ್ತೆ, ಮುಖ್ಯವಾಗಿ ನೀರು ಮತ್ತು ಸಕ್ಕರೆ ಕೂಡ ಒಂದು ಅಂಗ ಆಗಿರುತ್ತೆ, ಅಂಶ ಆಗಿರುತ್ತೆ. ಅದನ್ನು ನಾವು ಈ ಪಕ್ಕದಲ್ಲಿರೋ ಒಂದು ಸಿರಪ್ ಟ್ಯಾಂಕ್ ಅಂತ ಹೇಳ್ತೀವಿ, ಸಿರಪ್ ಟ್ಯಾಂಕಲ್ಲಿ ಹಾಟ್ ಸ್ಟೀಮ್ನ ಸಪ್ಲೈ ಮಾಡಿಬಿಟ್ಟು ವಾಟರ್ ಮತ್ತು ಶುಗರ್ನ ಬಾಯ್ಲ್ ಮಾಡೋದ್ರಿಂದ
ಶುಗರು ಶುಗರ್ ಸಿರಪ್ ಹಾಕಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಮುಂದಿನ ಹಂತದಲ್ಲಿ ಏನು ಮಾಡ್ತೀವಿ, ನಮ್ಮ ಏನು ಜ್ಯೂಸ್ ಇದೆಯಲ್ಲ ಆ ಜ್ಯೂಸ್ನ ಏನು ಎಕ್ಸ್ಟ್ರಾಕ್ಷನ್ ಟ್ಯಾಂಕಿಂದ ಉಳಿದ್ರು ಒಂದು ನೆಕ್ಸ್ಟ್ ಹಂತಕ್ಕೆ ಏನಪ್ಪ ಅಂದರೆ ಫಿಲ್ಟ್ರೇಷನ್ ಹಂತಕ್ಕೆ ಕರೆದ್ಬಿಟ್ಟು ಫಿಲ್ಟ್ರೇಷನ್ ಹಂತದಲ್ಲಿ ಈ ಜ್ಯೂಸು ಮತ್ತು ಸಕ್ಕರೆ ಪಾನಕ ಎರಡು ಮಿಕ್ಸ್ ಮಾಡ್ತೀವಿ. ಅಂದರೆ ಆ ಹಂತದಲ್ಲಿ ನಾವು ಅದಕ್ಕೆ ಬೇಕಾದ ಎಷ್ಟು ಹುಳಿ ಅಂಶ ಬೇಕಾಗತ್ತೆ, ಎಷ್ಟು ಸಕ್ಕರೆ ಅಂಶ ಬೇಕಾಗತ್ತೆ, ಎಲ್ಲದನ್ನು ಪ್ರಾಪರಾಗಿ ಒಂದು ಕ್ಯಾಲ್ಕುಲೇಷನ್ ಮೂಲಕ ಸ್ಟ್ಯಾಂಡರ್ಡೈಸ್ ಮಾಡ್ತೀವಿ. ಆ ಅಂಶದಲ್ಲಿ ಏನು ಮಿಕ್ಸ್ ಆಗತ್ತಲ್ಲ ಅದು ಮುಂದಿನ ಹಂತ ಏನಾಗತ್ತಪ್ಪ ಅಂದರೆ, ಈ ನೀವು ಜ್ಯೂಸು ಮನೆಯಲ್ಲೇ ಮಾಡಿಟ್ಟರೆ ಏನಾಗುತ್ತೆ, ಮೇಲಿಂದ ಒಂದು ಪದರು ಸಪ್ರೇಟ್ ಆಗುತ್ತೆ, ನೀರಿನ ಅಂಶ ಬೇರೆ ಆಗುತ್ತೆ, ಮತ್ತು ಕೆಳಗಿನ ಅಂಶ ಜ್ಯೂಸ್ ಸಾಲಿಡ್ ಪಾರ್ಟಿಕಲ್ ಬೇರೆ ಆಗುತ್ತೆ. ಬಟ್ ನಾವು ಜ್ಯೂಸ್ ಯಾವುದೋ ಮಾರ್ಕೆಟಿಂಗ್ ತಗೊಂಡಿರ್ತೀವಿ ಅಂದರೆ ಅದು ಯೂನಿಫಾರ್ಮ್ ಇರುತ್ತೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ, ಒಂದು ಮುಖ್ಯವಾದ ಪ್ರೊಸೆಸಿಂಗ್ ಅಂಶ ಅಂದರೆ ಹೋಮೋಜಿನೈಸೇಷನ್. ಅಂದರೆ ಅಲ್ಲಿ ಆ ಜ್ಯೂಸಿನ ಪ್ರತಿಯೊಂದು ಕಣಗಳು ಕೂಡ ಯೂನಿಫಾರ್ಮ್ ಆಗಿ ಬ್ರೇಕ್ ಆಗ್ತಾ ಹೋಗುತ್ತೆ, ಯೂನಿಫಾರ್ಮ್ ಆಗಿ ಸಪ್ರೇಟ್ ಆಗೋದ್ರೆ ಏನಾಗುತ್ತೆ, ಆ ಜ್ಯೂಸು ಯಾವುದೇ ಥರದ ಮೇಲಿನ ಲೇಯರು ಕೆಳಗಿನ ಲೇಯರ್ ಅಂತ ಬರೋದಿಲ್ಲ. ಅದು ಯೂನಿಫಾರ್ಮ್ಗೆ ಜ್ಯೂಸ್ನ ಡಬ್ಬ ಏನು ಪೆಟ್ ಬಾಟಲ್ ಅಂತೀವ, ಪೆಟ್ ಬಾಟಲ್ನ ಮೇಗಿನ ಭಾಗದಲ್ಲಿ ಹೆಂಗಿರುತ್ತೋ ಜ್ಯೂಸು, ಕೆಳಗಿನ ಭಾಗದಲ್ಲೂ ಅಂಶ ಜ್ಯೂಸ್ ಅದೇ ಥರ ಇರುತ್ತೆ. ಅದನ್ನು ನಾವು ಹೋಮೋಜಿನೇಷನ್ ಅಂತ. ಇದು ಅತಿ ಮುಖ್ಯವಾದ ಪ್ರಕ್ರಿಯೆ. ಒಂದು, ನಾವು ಕಮರ್ಷಿಯಲಾಗಿ ಯಾವುದಾದ್ರು ಜ್ಯೂಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅನ್ನೋದು ಇದರ ಅಂಶ. ಇದರ ನಂತರ ಏನಾಗುತ್ತೆ ಅಂದರೆ, ಆ ಜ್ಯೂಸು ನಾವು ಆ ಥರ ಡೈರೆಕ್ಟಾಗಿ ನಾವು ಬಾಟ್ಲಲ್ಲಿ ಪ್ಯಾಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಆ ಪ್ಯಾಕಲ್ಲಿ ಆ ಜ್ಯೂಸು ಬೇಗ ಕೆಡೋಂಥ ಕಾರ್ಯಕ್ರಮ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದು ಹೆಚ್ಚಿನ ಒಂದು ಟೆಂಪ್ರೇಚರ್ ಪ್ಯಾಶ್ಚರೈಸೇಷನ್, ನಿಮ್ಮ ಮನೇಲಿ ಏನು ಮಾಡ್ತೀರಿ, ಹಾಲು ತಂದ ತಕ್ಷಣ ಏನು ಮಾಡ್ತೀರಿ, ಹಾಲನ್ನು ಕುದಿಸ್ತೀರಿ. ಆ ಕುಸದಿಂದ ನಿಮಗೆ ಅಡ್ವಾಂಟೇಜ್ ಏನಾಗುತ್ತೆ, ಕುಸದಿಂದ ಬೇಗ ಹಾಲು ಕೆಡೋದಿಲ್ಲ. ಅದೇ ತರಹ ಯಾವುದೇ ಒಂದು ಜ್ಯೂಸು ಬಾಟಲಲ್ಲಿ ಪ್ಯಾಕ್ ಮಾಡೋದಕ್ಕಿಂತ ಮೊದಲು ಒಂದು 80-85 ಡಿಗ್ರಿ ಟೆಂಪ್ರೇಚರ್ಲಿ ಒಂದು 15-20 ನಿಮಿಷ ಪಾಸ್ ಮಾಡೋದ್ರೆ ಏನಾಗುತ್ತೆ, ಅದರಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳು ಮೈಕ್ರೋಬ್ಸ್ಗಳು ಸತ್ತೋಗುತ್ತೆ. ತದನಂತರ ಏನು ಮಾಡ್ತೀವಿ, ಆ ಪ್ಯಾಶ್ಚರೈಸೇಷನ್ ಅಂತ ಹೇಳ್ತೀವಿ. ಆ ಪ್ಯಾಶ್ಚರೈಸೇಷನ್ ಆದ ನಂತರ ಏನಾಗುತ್ತೆ, ನೆಕ್ಸ್ಟು ನಮ್ಮ ಜ್ಯೂಸ್ ಏನಾಗುತ್ತೆ, ಇಟ್ ವಿಲ್ ಗೋ ಟು ನಮ್ಮದಲ್ಲಿ ಮುಖ್ಯವಾಗಿ ಅಂಶ ಬರೋದಂದರೆ ಫಿಲ್ಲಿಂಗ್ ರಿನ್ಸಿಂಗ್ ಕ್ಯಾಪಿಂಗ್ ಮಿಷಿನ್ ಅಂತ. ಅಂದರೆ ಆಟೋಮೆಟಿಕ್ಕಾಗಿ ಜ್ಯೂಸು ಒಂದು ಪೆಟ್ ಬಾಟಲ್ನ ನಾವು ರನ್ ಮಾಡ್ತೀವಿ. ಆ ಪೆಟ್ ಬಾಟಲಲ್ಲಿ ಫಸ್ಟ್ ವಾಶ್ ಆಗುತ್ತೆ, ನೀರು ಕೆಳಗಿಂದ ಹೋಗ್ಬಿಟ್ಟು ಕ್ಲೀನ್ ಆಗುತ್ತೆ. ಆ ಕ್ಲೀನ್ ಆಗಿದ್ದ ಜ್ಯೂಸ್ ಬಾಟಲ್ ಆಗುತ್ತೆ, ನೆಕ್ಸ್ಟ್ ಮೇಲ್ಗಡೆ ಅಪ್ವರ್ಡ್ ಆಗುತ್ತೆ, ಅದಕ್ಕೆ ಮೇಲಿಂದ ಜ್ಯೂಸ್ ಫಿಲ್ಲಿಂಗ್ ಸೆಕ್ಷನ್ನಲ್ಲಿ ಬರುತ್ತೆ. ಆ ಅದರಲ್ಲಿ ಜ್ಯೂಸ್ ಕಂಪ್ಲೀಟ್, ನಾವು 200 ml 200 ಸೆಟ್ ಮೇಲೆ 200 ml ಫಿಲ್ ಆಗುತ್ತೆ, 500 ml 500 ml ಫಿಲ್ ಆಗುತ್ತೆ, 1000 ml ಅಥವಾ 1 liter ಅಂದರೆ 1 liter ಜ್ಯೂಸ್ ಫಿಲ್ ಆಗಿಬಿಟ್ಟು ಆಟೋಮೆಟಿಕಲಿ ಅದಕ್ಕೆ ಕ್ಯಾಪಿಂಗ್ ಆಗುತ್ತೆ, ಪ್ಲಾಸ್ಟಿಕ್ ಪೆಟ್ ಬಾಟಲ್ ಕ್ಯಾಪಿಂಗ್ ಆಗುತ್ತೆ. ಅದನ್ನು ತದನಂತರ ತೋರಿಸ್ತೀನಿ ಯಾವ ಥರ ನಮ್ಮಲ್ಲಿ ಮಾಡಿದ ಪ್ಯಾಕಿಂಗ್ ಇದೆ ಅಂತ ತೋರಿಸ್ತೀನಿ. ಅದು ಪ್ಯಾಕಿಂಗ್ ಆಗಿ ಕಂಪ್ಲೀಟ್ ಪ್ಯಾಕ್ ಆಗುತ್ತೆ. ಅದನಂತರ ಏನಾಗುತ್ತೆ, ಆ ಬಾಟಲ್ ಮೇಲೆ ಬಿದ್ದಿರೋಂಥ ಜ್ಯೂಸ್ ಇರ್ಬೋದು ಅದೆಲ್ಲ ಒಂದು ಕನ್ವೇಯರ್ ವಾಷಿಂಗ್ ಮೂಲಕ ಹೋಗುತ್ತೆ, ಅಲ್ಲೆಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ. ತದನಂತರ ನಾವು ಅದಕ್ಕೆ ಸ್ಲೀವ್ಸ್ ಅಂತ ಹೇಳ್ತೀವಿ, ಪ್ಯಾಕಿಂಗ್. ನೀವು ನೋಡಿರ್ಬೋದು ಯಾವುದೋ ಒಂದು ಬಾಟ್ಲ್ ಮೇಲೆ ಅದು ಪ್ಲಾಸ್ಟಿಕ್ ಒಂದು ಲೇಬಲ್ ಇರುತ್ತೆ, ಅದೇ ಥರ ಆ ಲೇಬಲ್ನ ಇನ್ಸರ್ಟ್ ಮಾಡಿ, ಆ ಲೇಬಲ್ಲು ಒಂದು ಹೈ ಟೆಂಪ್ರೇಚರ್ ಪಾಸ್ ಆಗುತ್ತೆ, ಅದು ಆ ಬಾಟಲ್ಗೆ ಅಂಟ್ಕೊಳತ್ತೆ. ತದನಂತರ ಬಾಟಲ್ನ ಏನು ಮಾಡ್ತೀವಿ, ಒಂದು 24 ಕರ್ಟನ್ ಅಂತ ಹೇಳ್ತೀವಿ ಅಥವಾ ಒಂದು ಬಾಕ್ಸ್ ಥರ ಒಂದು ಪ್ಯಾಕಿಂಗ್ ಮಾಡುತ್ತೆ. ಆ ಪ್ಯಾಕಿಂಗ್ ಸಿಸ್ಟಮ್ ಕೂಡ ಅದಾಗುತ್ತೆ. ನಮಗೆ ಇದು ಬೇಕಾದಂಥ ನೀರನ್ನು ನಾವು ಇಲ್ಲೇ ಕುಡಿಯೋ ನೀರು ಬೇಕಾಗುತ್ತೆ. ಯಾಕಂದರೆ ಮುಖ್ಯವಾಗಿ ನಾವು ಯಾವುದೇ ಪ್ರೊಸೆಸಿಂಗ್ ಮಾಡೋಕ್ಕೂ ಅಂದರೂ ನಾವು ಬಳಸ್ತಕ್ಕಂಥ ನೀರಿನ ಕ್ವಾಲಿಟಿ ವೆರಿ ಮುಖ್ಯ. ಯಾಕಂದರೆ ನಮ್ಮ ಹಣ್ಣೆಲ್ಲ ಚೆನ್ನಾಗೇ ಇರುತ್ತೆ, ಬಟ್ ನೀರು ತುಂಬ ಶುದ್ಧವಾದ ನೀರಿರಬೇಕು. ಅದಕ್ಕೋಸ್ಕರ ನಾವು ಒಂದು 1000 liter ಕೆಪಾಸಿಟಿ ಪರ್ ಅವರ್ ಒಂದು RO unit ಇಟ್ಟಿವಿ. ಈ RO unit ನೀರನ್ನು ನಾವು ಬಳಸೋದ್ರಿಂದ ನಮಗೆ ವಿ ಕ್ಯಾನ್ ಅಶೂರ್ ದ ಕ್ವಾಲಿಟಿ. ಇದರ ಜೊತೆಗೆ ನಾವು ಏನು ನಾವು ಪ್ರಾಡಕ್ಟ್ ರೆಡಿ ಮಾಡ್ತೇವೆ ಅದಕ್ಕೆ ಕ್ವಾಲಿಟಿ ಟೆಸ್ಟಿಂಗ್ ಸೆಂಟರ್ ಕೂಡ ನಮ್ಮಲ್ಲಿದೆ, ಅದನ್ನು ಟೆಸ್ಟ್ ಮಾಡಿ ನಾವೆಲ್ಲ ನಿಮಗೆ ರಿಪೋರ್ಟ್ ಕೊಡ್ತೀವಿ. ಇಷ್ಟು ಒಂದು ಕಂಪ್ಲೀಟ್ ಇದು ಪ್ರೊಸೆಸಿಂಗ್ ಲೈನ್ನ ಒಂದು ಅಂಶ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, NPK ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕ್ಯಾಪ್ಸ್ಬರ್ ಅಗ್ರಿ ಸೈಟ್,
ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCP ಯ ಸೋನಾರ್. ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್. ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಈಗ ನಮ್ಮ ಮೊದಲನೇ ಹಂತದಲ್ಲಿ ನಾವು ಏನು ಮಾಡ್ತಾಯಿರ್ಕಂದ್ವಿ ಅಂದರೆ ಕಂಪ್ಲೀಟ್ ನಾವು ಫ್ರೂಟ್ ವೆಜಿಟೇಬಲ್ ಪ್ರೊಸೆಸಿಂಗ್ ಬಗ್ಗೆ ಯಾವ ಥರ ಹಣ್ಣನ್ನ ಜ್ಯೂಸ್ ಆಗಿ ಪ್ಯಾಕ್ ಆಗಿ ನಡೆಯೋ ತನಕ ನಾವು ಕಲ್ತ್ಕೊಂಡೆ. ಈಗ ಏನಪ್ಪ ಅಂದರೆ ನಮ್ಮಲ್ಲಿ ಇನ್ನೊಂದು ಮುಖ್ಯವಾದ ಒಂದು ಪ್ರೊಸೆಸಿಂಗ್ ಲೈನ್ ಅಥವಾ ಪ್ರೊಸೆಸಿಂಗ್ ಸೆಗ್ಮೆಂಟ್ ಏನಪ್ಪ ಇದೆ ಅಂದರೆ ಮುಖ್ಯವಾಗಿ ಈ ಸಾಂಬಾರು ಪದಾರ್ಥಗಳನ್ನು ಅಥವಾ ಸ್ಪೈಸಸ್ ಅಂತ ಏನು ಹೇಳ್ತೀವಿ ಮಸಾಲ ಪದಾರ್ಥಗಳನ್ನು ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡೋಕ್ಕಂಥ ಒಂದು ಸೆಕ್ಷನ್ ಇದು. ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಮನೇಲಿ ಸಾಂಬಾರು ಮಾಡ್ಬೋದು, ಸಾಂಬಾರು ಪುಡಿ ಮಾಡ್ತೀರಿ, ರಸಂ ಪುಡಿ ಮಾಡ್ತೀರಿ, ಬಿಸಿಬೇಳೆ ಬಾತ್ ಪೌಡ್ರ್ ಮಾಡ್ತೀರಿ, ವಾಂಗಿ ಬಾತ್ ಪೌಡ್ರ್ ಮಾಡ್ತೀರಿ, ಅವಕ್ಕೆಲ್ಲ ಪ್ರಪೋರ್ಷನೇಟ್ ಆಗಬೇಕಾದ ಮಸಾಲೆಗಳನ್ನ ಎಲ್ಲ ಕಡೆ ನೀವು ಹುರಿದುಬಿಟ್ಟು ಮಾಡ್ತೀರಿ. ಅದನ್ನು ತುಂಬ ಮ್ಯಾನ್ಯುವಲ್ ಪ್ರೊಸೆಸ್ ಆಗುತ್ತೆ. ಇಲ್ಲಿ ನಮ್ಮ ಈ ಸೆಕ್ಷನಲ್ಲಿ ಅಂದರೆ 1 ಗಂಟೆಗೆ 50 kg ನೀವು ಮಸಾಲ ಪದಾರ್ಥಗಳನ್ನ ರೆಡಿ ಮಾಡುವಂಥ ಒಂದು ಯೂನಿಟ್ ಸೆಕ್ಷನ್ ಇದೆ. ಇಲ್ಲಿ ಏನಾಗುತ್ತೆ ಮೊದಲೇ ಅಂತ ಏನಾಗುತ್ತೆ ನಾವೆಲ್ಲ ಮಸಾಲೆಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಯಾವುದೇದಕ್ಕೆ ಎಷ್ಟೆಷ್ಟು ಕ್ವಾಷನ್, ಫಾರ್ ಎಕ್ಸಾಂಪಲ್ ಕೊತ್ತಂಬರಿ ಕಾಳು ಎಷ್ಟು ಬೇಕು, ಜೀರಿಗೆ ಎಷ್ಟು ಬೇಕು, ಬೇರೆ ಬೇರೆ ಮಸಾಲೆಗಳು ಎಷ್ಟು ಬೇಕು ಅವನ್ನೆಲ್ಲ ಸೆಲೆಕ್ಟ್ ಮಾಡ್ತೀವಿ. ಆ ಸೆಲೆಕ್ಟ್ ಮಾಡ್ಕೊಂಡು ನಾವು ಏನು ಪ್ರೊಸೆಸ್, ಫಾರ್ ಎಕ್ಸಾಂಪಲ್ ಬಿಸಿಬೇಳೆಬಾತ್ಗೆ ಬೇರೆ ಕಾಂಬಿನೇಷನ್ ಇರುತ್ತೆ, ಪುಳಿಯೋಗರಿಗೆ ಬೇರೆ ಕಾಂಬಿನೇಷನ್, ಆ ಕಾಂಬಿನೇಷನ್ಗಳು ಎಷ್ಟೆಷ್ಟು ಬೇಕು, 1 kg ಮಾಡಲಿಕ್ಕೆ ಎಷ್ಟು ಬೇಕು ಅಂತ ಮಾಡಿ 50 kg ಎಷ್ಟು ಬೇಕು ಅಂತ ಎಲ್ಲ ರಾ ಮೆಟೀರಿಯಲ್ ಒಟ್ಟು ಮಾಡ್ಕೊತೀವಿ. ಅದಾದ ನಂತರ ಏನಾಗುತ್ತೆ ಈ ಮಸಾಲೆಗಳನ್ನ ಡೈರೆಕ್ಟಾಗಿ ಬಿಸಿಲಿಂದ ಒಣಸಿರ್ಬೋದು ಸಮ್ ಟೈಮು, ಬಟ್ ಒಣಗಿಸೋಕ್ಕಾಗಿರಲ್ಲ, ಸ್ವಲ್ಪ ಹಸಿ ಇತ್ತು ಅಥವಾ ಮಾಯ್ಚರ್ ಕಂಟೆಂಟ್ ಜಾಸ್ತಿ ಇತ್ತು ಅಂದರೆ ಅದನ್ನು ಉರಿಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದಿದೆ, ಒಂದು ರೋಸ್ಟಿಂಗ್ ಸಿಸ್ಟಮ್ ಅಂತ ಇದೆ. ರೋಸ್ಟಿಂಗಲ್ಲಿ ಏನಾಗುತ್ತೆ ಪ್ರತಿ ಎಲ್ಲ ಮಸಾಲೆಗಳನ್ನು ಹಾಕ್ಬಿಟ್ಟು ಅದಕ್ಕೆ ಗ್ಯಾಸ್ ಮೂಲಕ ಒಂದು ಫ್ಲೇಮ್ ಸಿಸ್ಟಮ್ ಇರುತ್ತೆ. ಆ ಫ್ಲೇಮ್ ಕೊಟ್ಟಾಗ ಏನಾಗುತ್ತೆ ಅದು ಉರಿತಾ ಹೋಗ್ತದೆ, ಅದಕ್ಕೆ ಆಟೋಮೆಟಿಕ್ಕಾಗಿ ರೊಟೇಟಿಂಗ್ ಸಿಸ್ಟಮ್ ಇರುತ್ತೆ. ಅದು ತಿರುಗ್ತಾ ಹೋದಂಗೆ ಏನಾಗುತ್ತೆ ಅಂದರೆ ಮಸಾಲೆ ಉರಿಯೋದ್ರ ಜೊತೆಗೆ ಅದು ರೋಸ್ಟಿಂಗ್ ಆಗುತ್ತೆ. ರೋಸ್ಟಿಂಗ್ ಆದ ತಕ್ಷಣ ಏನಾಗುತ್ತೆ ಮಾಯ್ಚರ್ ಕಂಟೆಂಟ್ ಕಮ್ಮಿ ಆಗುತ್ತೆ ಅಥವಾ ತೇವಾಂಶ ಕಡಿಮೆ ಆಗಿಬಿಟ್ಟು ಅದು ಪೌಡ್ರ್ ಆದಾಗ ಯಾವುದೇ ಥರದ ಮಾಯ್ಚರ್ ಅಂಶ ಇರೋದಿಲ್ಲ. ಅದು ಮೊದಲನೇ ಅಂತ. ಎರಡನೇ ಅಂತ ಏನಾಗುತ್ತೆ ನಾವು ಪೌಡ್ರ್ ಮಾಡಬೇಕಿರೋ ಮೊದಲು ಫಸ್ಟ್ ಅಷ್ಟು ಸೆಲೆಕ್ಟ್ ಮಾಡಿ ಒಂದು ಪಲ್ವರೈಸರ್ ಅಥವಾ ಗ್ರೈಂಡಿಂಗ್ ಬಾಲ್ ಮಿಲ್ ವಾಟ್ ಎವರ್ ಏನು ಮಿಲ್ಸ್ ಅಂತ ಹೇಳ್ತೀವಲ್ಲ ಆ ಮಿಲ್ಲಿ ಸಪ್ಲೈ ಮಾಡ್ತೀವಿ. ಅದರಲ್ಲಿ ಏನಾಗುತ್ತೆ ನೀವೇನೇ ಮಸಾಲೆ ಹಾಕ್ರಿ ಅಥವಾ ಏನೇ ರೆಡಿ ಮಸಾಲ ಇದು ಪೌಡ್ರಕ್ಕಿನ ಮೊದಲು ಏನು ಬರುತ್ತಲ್ಲ ನಮ್ಮದು ಡೈರೆಕ್ಟಾಗಿ ಕೊತ್ತಂಬರಿ ಕಾಳು ಇರ್ಬೋದು, ಕಾಳು ಮೆಣಸ್ಬೋದು, ಏನು ಒಣ ಮೆಣಸಿನಕಾಯಿ ಇರ್ಬೋದು, ಇವನ್ನೆಲ್ಲ ಹಾಕಿದ ತಕ್ಷಣ ಕಂಪ್ಲೀಟ್ ನೀವು ಯಾವ ಸೈಜ್ ಬೇಕಲ್ಲ ಸಣ್ಣದು ಫೈನ್ ಪೌಡ್ರ್ ಥರ ಕೂಡ ಆಗಲಿಕ್ಕೆ ಅವಕಾಶ ಇದೆ, ಅದು ಪಲ್ವರೈಸ್ ಅಂತ. ಆ ಪಲ್ವರೈಸಲ್ಲಿ ಕಂಪ್ಲೀಟ್ ನಿಮ್ಮ ಮಸಾಲ ಮಿಕ್ಸ್ಡ್ ಐಟಮ್ ಏನಾಗುತ್ತೆ ಮಿಕ್ಸ್ ಆಗಿಬಿಟ್ಟು ನಿಮಗೆ ಮಸಾಲ ಐಟಮ್ ರೆಡಿ ಆಗುತ್ತೆ. ತದನಂತರ ಎರಡನೇ ಅಂಶ ಏನಾಗುತ್ತೆ ಅಂದರೆ ಸಮ್ ಟೈಮ್ ಅದಕ್ಕೆ ನಾವು ಉಪ್ಪು ಆ್ಯಡ್ ಮಾಡಬೇಕಾಗತ್ತೆ, ಅದೇನಾಗುತ್ತೆ ಮಿಕ್ಸಿಂಗ್ ಅಂತ ಹೇಳ್ತೀವಿ. ಅಂದರೆ ಕಂಪ್ಲೀಟಾಗಿ ಬೇರೆ ಬೇರೆ ಇದನ್ನೆಲ್ಲ ಹಾಕ್ಬಿಟ್ಟು ಬೇರೆ ಬೇರೆ ಇದನ್ನು ಸಾಂಬಾರು ಪದಾರ್ಥಗಳನ್ನು ಪ್ರಪೋರ್ಷನ್ ಪೌಡ್ರ್ ಫಾರ್ಮುಲಾ ಎರಡು ಮೂರನ್ನ ಮಿಕ್ಸ್ ಮಾಡೋಕ್ಕೆ ಎರಡನೇದು ಮಿಕ್ಸಿಂಗ್ ಅಂತ ಹೇಳ್ತೀವಿ. ಆ ಮಿಕ್ಸಿಂಗ್ ಯೂನಿಟ್ ಇದೆ. ಇದೇನಪ್ಪ ಅಂದರೆ ಆ ಮಿಕ್ಸಿಂಗ್ ಆದ ತಕ್ಷಣ ಏನು ಬರುತ್ತೆ ನೆಕ್ಸ್ಟ್ ಇದು ನಾವು ಯಾವುದೇ ಥರದ ಮನೇಲಿ ಮಸಾಲ ಆದರೆ ಯಾವುದಾದ್ರು ಸೈಜ್ ಒಂದು ದಪ್ಪ ಕಾಳು, ಒಂದು ದೊಡ್ಡ ಕಾಳು, ಸಣ್ಣ ಕಾಳು ಎಲ್ಲ ಮಾಡ್ತೀವಿ. ಬಟ್ ಆದರೆ ನಾವು ಮಾರ್ಕೆಟಿಗೆ ಯಾವುದಾದ್ರು ಒಂದು ಪದಾರ್ಥಗಳನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ಅದು ಯೂನಿಫಾರ್ಮ್ ಸೈಜ್ ಇರಬೇಕು. ಅಂದರೆ ಸಣ್ಣದಿರೋ ಸಣ್ಣದೇ ಇರಬೇಕು, ದಪ್ಪ ಇರೋ ದಪ್ಪ ಇರಬೇಕು. ಆ ಪಾರ್ಟಿಕಲ್ ಸೈಜ್ ಅಥವಾ ಆ ಧಾನ್ಯದ ಅಥವಾ ಏನು ಪೌಡ್ರದ್ದು
ಸೈಜ್ ಇರುತ್ತಲ್ಲ ಅದು ಯೂನಿಫಾರ್ಮ್ ಆಗುತ್ತೆ. ಆ ಯೂನಿಫಾರ್ಮ್ ಸೈಜ್ ಎಲ್ಲಿ ಮಾಡ್ತೀವಿ ಅಂತಂದರೆ ಇದು ವೈಬ್ರೇಟಿಂಗ್ ಸಿ ಮಷಿನ್ ಅಂದ್ಬಿಟ್ಟು. ಇದೇನಾಗುತ್ತೆ, ಜಸ್ಟ್ ನಿಮ್ಮ ಮನೇಲಿ ನೀವು ಸಣಸ್ತಾ ಇರ್ತಿಲ್ಲ ಅದೇ ಥರ ಸಣಸ್ತಾ ಇರುತ್ತೆ, ಅದು ಮಷಿನ್ ಆಪ್ರೇಟ್ ಇರುತ್ತೆ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜು ಪೌಡ್ರು ಸಪ್ರೇಟ್ ಆಗುತ್ತೆ. ಇಲ್ಲಿಂದ ಸಪ್ರೇಟ್ ಆದ ಪೌಡ್ರನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಲಾಸ್ಟ್ ಒಂದು ಇಕ್ವಿಪ್ಮೆಂಟ್ ಇದೆ, ಅದೇನಪ್ಪ ಅಂದರೆ ಆಟೋಮೆಟಿಕ್ ಫಿಲ್ಲಿಂಗ್ ಮಿಷಿನ್, ಫಿಲ್ಲಿಂಗ್ ಆ್ಯಂಡ್ ಪ್ಯಾಕಿಂಗ್ ಮಿಷಿನ್ ಅಂತ ಹೇಳ್ತೀವಿ. ಅದರಲ್ಲಿ ನೀವು ಡೈರೆಕ್ಟಾಗಿ ಆ ಪೌಡ್ರ್ ಹಾಕಿದರೆ ನಿಮಗೆ 100 ಗ್ರಾಮ್ ಅಂದರೆ 100 ಗ್ರಾಮ್ ಸೆಟ್ ಮಾಡಿ ಸಾಕು, ಅದು ಕಂಪ್ಲೀಟ್ ಆಟೋಮೆಟಿಕ್ ರೋಲ್ ಇರುತ್ತೆ. ಅದು ಒಂದು ಪ್ಯಾಕ್ ಬಂದುಬಿಟ್ಟು ಅದರಲ್ಲಿ 100 ಗ್ರಾಮ್ ಮಸಾಲ ಫಿಲ್ ಆಗುತ್ತೆ, 100 ಗ್ರಾಮ್ ಮಸಾಲ ಫಿಲ್ ಆಗಿ ಪ್ಯಾಕ್ ಆಗಿಬಿಟ್ಟು ಸೀಲ್ ಆಗುತ್ತೆ. ಸೀಲ್ ಆಗಿಬಿಟ್ಟು ನಿಮ್ಮ ಕಟ್ಟಾಗಿ ಕೆಳಗಿಬಿಡುತ್ತೆ. ಅದನ್ನು ಕಲೆಕ್ಟ್ ಮಾಡ್ಕೊಂಡು ನಾವು ನಮಗೆ ಬೇಕಾದ ಕಾಟನ್ ಬಾಕ್ಸಲ್ಲಿ 100 ಗ್ರಾಮು 200 ಗ್ರಾಮ್ದು ಒಂದು 10 ಪ್ಯಾಕೆಟು 25 ಪ್ಯಾಕೆಟು 50 ಪ್ಯಾಕೆಟು ಈ ಥರ ಮಾಡಿಬಿಟ್ಟು ನಾವು ಪ್ರತಿಯೊಂದು ಮಸಾಲೆಗಳದ ಸಪ್ರೇಟ್, ಈಗ ಪುಳಿಯೋಗರೆ ಮಸಾಲ ಬಾಕ್ಸ್ ಅಂದರೆ 100 ಗ್ರಾಮ್ದಿರುತ್ತೆ, 1 ಕೆಜಿ ಬಾಕ್ಸ್ ಇರುತ್ತೆ ಅಥವಾ 10 ಕೆಜಿ ಬಾಕ್ಸ್ ಇರುತ್ತೆ. ಈ ಥರ ಬೇರೆ ಬೇರೆ ಕಟನ್ ಬಾಕ್ಸಲ್ಲಿ ಮಾಡಲಿಕ್ಕೆ ಕೂಡ ನಮ್ಮಲ್ಲಿ ಇದೆ. ಇದನ್ನು ನಾವು ಕೂಡ ನಿಮಗೆ ರೆಂಟಲ್ ಬೇಸಿಸ್ ಮೇಲೆ ಯಾರು ಬರ್ತಾರೋ ಅವ್ರಿಗೆ ಒಂದು ಇಷ್ಟು ಅಥವಾ 1 ಕೆಜಿ ನೀವು ಮಸಾಲ ಪೌಡ್ರಲ್ಲಿ ಮಾಡ್ಕೊಂಡೋಕ್ಕಿ ಅಂದರೆ ಇಷ್ಟು ಚಾರ್ಜ್ ಮಾಡಿಬಿಟ್ಟು ನಾವು ನಿಮಗೆ ಇದನ್ನು ಅನುಕೂಲ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ದಯವಿಟ್ಟು ನಮ್ಮ ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಥವಾ ನಿಮ್ಮಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ, ಅವರು ಹಳೆ ಮೆಥಡ್ ಯೂಸ್ ಮಾಡ್ತಿದ್ದಾರೆ, ಅವ್ರಿಗೇನಾದರೂ ಇಂಟರ್ವೆನ್ಷನ್ ಬೇಕಾಗಿತ್ತು, ಅವ್ರಿಗೇನಾದರೂ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಹೇಳಬೇಕಿತ್ತು ಅಂದರೆ ದಯವಿಟ್ಟು ನನ್ನ ಒಂದು ನಂಬರ್ ಹೇಳ್ತಾ ಹೋಗ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ನೀವು ಆ ಥರದ ರೈತರಿರ್ಬೋದು, ಆ ಥರದ FPOs ಇರ್ಬೋದು, ಆ ಥರದ ಸ್ಟಾರ್ಟಪ್ಸ್ನರಿರ್ಬೋದು, ಯುವ ಉದ್ಯಮಿಗಳಿಗೆ ನನ್ನ ಒಂದು ಈ ಇದಕ್ಕೆ ಆಹ್ವಾನ ಕೊಡ್ತೇನೆ. ಯಾಕಂದರೆ ಇದು ಒಂದು ಒಳ್ಳೆ ಒಂದು ಕಾರ್ಯಕ್ರಮ, ಯಾಕಂದರೆ ನಮ್ಮ ರಾಷ್ಟ್ರೀಯ ಏನು ನಮ್ಮ ಗೌರ್ಮೆಂಟ್ ಏನು ಹೇಳ್ತೀವೋ, 2 ಸರ್ಕಾರಗಳು ಇನ್ವೆಸ್ಟ್ ಮಾಡಿ ಸುಮಾರು 240 ಲಕ್ಷ ಇನ್ವೆಸ್ಟ್ ಮಾಡಿದ್ದಾವೆ. ಅದನ್ನು ನಾವು ನೀವು ಸೇರಿ ಅದನ್ನು ಸದ್ಬಳಕೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನಮಸ್ಕಾರಗಳು. ಸಂಸ್ಕರಣಾ ಘಟಕ ಸಣ್ಣ ಉದ್ದಿಮೆದಾರರಿಗಿರಬಹುದು, ರೈತರಿಗೆ ಇರಬಹುದು, ಅಕಸ್ಮಾತ್ ಬೆಲೆ ಸಿಕ್ಕಿಲ್ಲ ಅಂತಂದರೆ ಅಥವಾ ಅವರ ಒಂದು ಬೆಳೆದಂತಹ ತೋಟಗಾರಿಕೆ ಬೆಳೆಗಳನ್ನು ಮೌಲ್ಯಾಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ರೈತರಿಗೆ ಬಹಳ ಸಹಾಯವಾಗುತ್ತೆ ಅಂತ ಅಂದ್ಕೊಂಡು ಹಾವೇರಿಯಲ್ಲಿ ದೇವಿ ಹೊಸೂರಲ್ಲಿ ಇದೆ. ಭಾಳಷ್ಟು ಜನ ರೈತರು ಅವರಿಗೆ ಬರಬೇಕಾಗಿದೆ, ಇಲ್ಲಿ ಸಂಸ್ಕರಣಾ ಘಟಕದಲ್ಲಿ ಬಂದು ಅವರ ಉತ್ಪನ್ನಗಳನ್ನು ಅವರೇ ಸಂಸ್ಕರಣೆ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಇದು. ಸೊ ಇದರ ಬಗ್ಗೆ ಇಲ್ಲಿ ಏನೇನಿದೆ, ಬಂದರೆ ರೈತರು ಏನೇನೆಲ್ಲ ಮಾಡ್ಕೊಬಹುದು, ಏನೇನು ಪ್ರಾಡಕ್ಟ್ಗಳನ್ನು ಮಾಡ್ಕೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಮಗೆ ಡಾಕ್ಟರ್ ತಿಪ್ಪಣ್ಣ ಸರ್ ಮಾಹಿತಿ ಕೊಟ್ಟರು. ಅವರಿಗೆ ಧನ್ಯವಾದವನ್ನು ಹೇಳ್ತಾ ದೇವಿ ಹೊಸೂರಲ್ಲಿರುವಂತಹ ವಿಜ್ಞಾನಿಗಳ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.